ನೀವಿನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಕ್ಷಣವೇ ಕೆಳಗಿರುವ ರೆಡ್ ಬಟನ್ ಒತ್ತುವ ಮೂಲಕ ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತುವ ಮೂಲಕ ಇಂತಹ ಹಲವಾರು ವಿಡಿಯೋಗಳನ್ನು ಉಚಿತವಾಗಿ ಪಡೆಯಿರಿ. ನಮಸ್ಕಾರ ಸ್ನೇಹಿತರೆ, ಸರಿಗಮ ರಿಯಾಲಿಟಿ ಶೋ ಖ್ಯಾತಿಯ ಹನುಮಂತಪ್ಪ ಕೂಡ ಬಿಗ್ ಬಾಸ್ನಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ. ಕಿರುತೆರೆಯ ಪ್ರಸಿದ್ಧ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ 7ಗೆ ಕಾಲಿಡುವ ಮೂಲಕ ಕನ್ನಡಿಗರ ಮನೆ ಮಾತಾಗಲು ಹನುಮಂತಪ್ಪ ಸಿದ್ಧರಿದ್ದಾರೆ. ಇನ್ನೇನು, ಮುಂದಿನ ತಿಂಗಳಿಂದ ಬಿಗ್ ಬಾಸ್ ಶುರುವಾಗಲಿದ್ದು, ಬಿಗ್ ಮನೆಗೆ ಎಂಟ್ರಿ ಕೊಡುವ ಸ್ಪರ್ಧಿಗಳ ಬಗ್ಗೆ ಹನುಮಂತಪ್ಪನನ್ನು ನೋಡಲು ತಮ್ಮ ಅಭಿಮಾನಿಗಳು ಕಾತರದಿಂದ ಕಾಯುತ್ತಿದ್ದಾರೆ. ಸರಿಗಮಪ ವೇದಿಕೆ ಅದೆಷ್ಟೋ ಹಾಡುಗಾರರಿಗೆ ಬದುಕು ಕಟ್ಟಿಕೊಟ್ಟಿದೆ. ಪ್ರತಿ ಸೀಸನ್ನಲ್ಲೂ ಒಳ್ಳೊಳ್ಳೆ ಪ್ರತಿಭಾವಂತ ಹಾಡುಗಾರರನ್ನು ಕರ್ನಾಟಕಕ್ಕೆ ಸರಿಗಮಪ ಪರಿಚಯಿಸಿದೆ. ಈ ಶೋನಲ್ಲಿ ಭಾಗಿಯಾಗಿದ್ದ ಎಷ್ಟೋ ಹಳ್ಳಿ ಪ್ರತಿಭೆಗಳು ಇಂದು ವೃತ್ತಿ ಜೀವನವನ್ನು ಆರಂಭಿಸಿದ್ದಾರೆ. ಹಾವೇರಿ ಜಿಲ್ಲೆ ಸವಣೂರು ತಾಲೂಕಿನ ಚಿಲ್ಲೂರು ಬಡ್ನಿಯ ಹನುಮಂತಪ್ಪ ಕೂಡ ಒಬ್ಬರು. ಹನುಮಂತಪ್ಪ ತಮ್ಮದೇ ಆದ ಶೈಲಿಯಲ್ಲಿ ಹಾಡುತ್ತಾರೆ. ನೇರ ಮಾತು, ಹಳ್ಳಿ ಸೊಗಡು, ಹೀಗೆ ಎಲ್ಲದರಿಂದಲೂ ಹೆಸರನ್ನು ಹನುಮಂತಪ್ಪ ಮಾಡಿದ್ದಾರೆ. ಇವರ ಹಾಡು ಜೊತೆಗೆ ಇವರ ಮುಗ್ಧತನ ಜನರಿಗೆ ಬಹಳ ಇಷ್ಟವಾಗಿದೆ. ಎಲ್ಲೋ ಹಳ್ಳಿಯಲ್ಲಿದ್ದ ಈ ಹಾಡುಗಾರ ಇಂದು ಇಡೀ ಕರ್ನಾಟಕದ ಮನೆ ಮಾತಾಗಿದ್ದಾರೆ, ಮನೆಯ ಮಗನಾಗಿದ್ದಾರೆ. ಈ ಮುಗ್ಧ ಹಾಡುಗಾರ ಈಗ ಬಿಗ್ ಬಾಸ್ ಮನೆಗೂ ಎಂಟ್ರಿ ಕೊಟ್ಟಿದ್ದಾರೆ. ಹೌದು, ಸರಿಗಮಪ ಕಾರ್ಯಕ್ರಮದ ಎಲ್ಲ ಸ್ಪರ್ಧಿಗಳ ಪೈಕಿ ಇಡೀ ನಾಡಿನ ಗಮನ ಸೆಳೆದ ಹನುಮಂತಪ್ಪ ಮತ್ತೆ ಇನ್ನೊಂದು ಶೋನಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ. ಈಗಾಗಲೇ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಕಾರ್ಯಕ್ರಮದ ಮೂಲಕ ಭರ್ಜರಿ ಡ್ಯಾನ್ಸ್ ಮಾಡುವ ಮೂಲಕ ಕರ್ನಾಟಕದ ಜನರ ಮನಸ್ಸನ್ನು ಮತ್ತೆ ಗೆದ್ದಿದ್ದಾರೆ ಈ ಹನುಮಂತಪ್ಪ. ಇನ್ನು ಬಿಗ್ ಬಾಸ್ ಸೀಸನ್ 7ನಲ್ಲಿ ಕಾಣಿಸಿಕೊಳ್ಳಲಿರುವ ಹನುಮಂತಪ್ಪನ ಸಂಭಾವನೆ ಏನು, ಅವರಿಗೆ ಎಷ್ಟು ಹಣವನ್ನು ನೀಡಲಾಗುತ್ತದೆ ಎಂಬ ಬಗ್ಗೆ ಎಲ್ಲ ಹನುಮಂತಪ್ಪನ ಅಭಿಮಾನಿಗಳಲ್ಲಿ ಕುತೂಹಲ ಇದ್ದೇ ಇದೆ. ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಾನು ನಿಮಗೆ ನೀಡುತ್ತೇನೆ. ಸಾಮಾನ್ಯವಾಗಿ ಸರಿಗಮಪ ಶೋ ವಾರಕ್ಕೆ 10,000 ರೂಪಾಯಿಯನ್ನು ಸಂಭಾವನೆಯಾಗಿ ಹನುಮಂತಪ್ಪನಿಗೆ ನೀಡಲಾಗುತ್ತಿತ್ತು. ಆದರೆ ಬಿಗ್ ಬಾಸ್ನಲ್ಲಿ ಅವಕಾಶ ಗಿಟ್ಟಿಸಿಕೊಂಡಿರುವ ಹನುಮಂತಪ್ಪನಿಗೆ ವಾರಕ್ಕೆ ಬರೋಬ್ಬರಿ 25,000-35,000 ರೂಪಾಯಿ ಸಂಭಾವನೆ ಪಡೆಯುತ್ತಾರೆ ಎಂಬ ಸುದ್ದಿ ಜಾಲತಾಣಗಳಲ್ಲಿ ಕೇಳಿಬರುತ್ತಿದೆ. ಹಾಗಾದರೆ ಇದು ನಿಜವೋ ಸುಳ್ಳು ಎಂಬುದರ ಬಗ್ಗೆ ಇನ್ನೂ ಖಾತ್ರಿಯಾಗಿಲ್ಲ. ಆದರೆ ಹನುಮಂತಪ್ಪನಿಗೆ ಇರುವ ಜನಪ್ರಿಯತೆಯ ಆಧಾರದ ಮೇಲೆ 25,000-30,000 ಕೊಟ್ಟರೂ ತಪ್ಪೇನಿಲ್ಲ. ನೋಡಿದ್ರಲ್ಲ ಸ್ನೇಹಿತರೆ, ನೀವು ಸಹ ಹನುಮಂತಪ್ಪನ ಅಭಿಮಾನಿಯಾಗಿದ್ದರೆ ಬಿಗ್ ಬಾಸ್ ಸೀಸನ್ 7ರಲ್ಲಿ ಹನುಮಂತಪ್ಪನಿಗೆ ಎಷ್ಟು ಸಂಭಾವನೆ ನೀಡಿದರೆ ಚೆನ್ನ ಎಂಬುದರ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಅದೇ ರೀತಿ ಹನುಮಂತಪ್ಪ ಬಿಗ್ ಬಾಸ್ನಲ್ಲಿ ಭಾಗವಹಿಸುತ್ತಿರುವ ಈ ಸುದ್ದಿಯನ್ನು ಪ್ರತಿಯೊಬ್ಬ ಸ್ನೇಹಿತರಿಗೂ ಹನುಮಂತಪ್ಪನ ಅಭಿಮಾನಿಗಳಿಗೂ ತಲುಪುವವರಿಗೂ ತಪ್ಪದೇ ಶೇರ್ ಮಾಡಿ. ನಮ್ಮ ಚಾನಲ್ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನನ್ನು ಒತ್ತಿ, ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಜೊತೆ